ಸರ್ಕಾರದಿಂದ ನೆರೆ ಪರಿಹಾರ ನೀಡೋದಕ್ಕೆ ಯಾವುದೇ ಕೊರತೆ ಇಲ್ಲ. ಬಡವರ ಮನೆಗೆ ಹಾನಿಯಾದ್ರೆ ಪರಿಶೀಲಿಸಿ ತಕ್ಷಣ ಪರಿಹಾರವನ್ನ ಒದಗಿಸಿ, ಆದ್ರೆ ಯಾವುದೇ ರೀತಿಯಿಂದ ಸರ್ಕಾರದ ಹಣವನ್ನ ದುರುಪಯೋಗವಾಗದಂತೆ ನೋಡಿಕೊಳ್ಳಿ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ ಹೇಳಿದರು. ಅವರು ಇಲ್ಲಿನ ತಾಲೂಕಾಡಳಿತ ಸೌಧದಲ್ಲಿ ಹೊನ್ನಾವರ ಭಟ್ಕಳ ನೋಡಲ್ ಅಧಿಕಾರಿಗಳು, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಸಭೆಯಲ್ಲಿ ನೆರೆ ಪರಿಹಾರ ಕಾರ್ಯಕ್ರಮಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡುತ್ತಿದ್ದರು. ಕೆಲವೊಮ್ಮೆ ಅಧಿಕಾರಿಗಳು ಬಹಳ ನಿರ್ಲಕ್ಷ್ಯವನ್ನ ಮಾಡುತ್ತಾರೆ, ಸ್ಥಳಕ್ಕೆ ಹೋಗದೆ ಕುಳಿತಲ್ಲಿಂದಲೇ ಸಮೀಕ್ಷೆಯನ್ನ ಮಾಡುತ್ತಾರೆ. ಇದರಿಂದ ಬಡ ಜನತೆಗೆ ತೀವ್ರ ಅನ್ಯಾಯವಾಗುತ್ತದೆ. ಬಡ ಜನರಿಗೆ ಇರುವ ಸೂರು ಹಾಳಾದ್ರೆ ಬೇರೆ ದಾರಿಯೇ ಇರುವುದಿಲ್ಲ. ಮುಖ್ಯಮಂತ್ರಿಗಳು ಪರಿಹಾರದ ಮೊತ್ತದಲ್ಲಿ ಬದಲಾವಣೆಯನ್ನ ಮಾಡಿದ್ದು, ಮನೆಗೆ ನೀರು ನುಗ್ಗಿದರೆ 10,000, ಗೋಡೆ ಬಿದ್ದು ಭಾಗಶಃ ಹಾನಿಯಾದರೆ 50,000 ಮತ್ತು ಹೆಚ್ಚು ಹಾನಿಯಾದರೆ 95,000 ರೂಪಾಯಿ ನೀಡುವುದಕ್ಕೆ ಆದೇಶವನ್ನ ಮಾಡಿದ್ದು, ಹಾನಿ ಸಂಭವಿಸಿ 24 ಗಂಟೆಯ ಒಳಗಡೆ ಪರಿಹಾರವನ್ನ ವಿತರಿಸುವಂತೆ ತಿಳಿಸಿದರು. ಯಾರ್ಯಾರು ಅರಣ್ಯ ಅತಿಕ್ರಮಣದಲ್ಲಿ ಮನೆಯನ್ನ ಮಾಡಿಕೊಂಡಿದ್ದಾರೆ, ಜೋಪಡಿ ಗುಡಿಸಲು ಹಾಕಿಕೊಂಡಿದ್ದಾರೆ, ಅವರ ಮನೆಗಳಿಗೆ ಹಾನಿಯಾದರೂ ಸಹ ಅವರಿಗೂ ಪರಿಹಾರವನ್ನ ನೀಡಲು ಆದೇಶವನ್ನ ಮಾಡಿದ್ದೇನೆ ಎಂದರು. ನೋಡಲ್ ಅಧಿಕಾರಿಗಳು ಹಾಗೂ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಸೇರಿ ಕೆಲಸವನ್ನ ಮಾಡಬೇಕು. ಯಾವುದೇ ಸಂದರ್ಭದಲ್ಲಿ ಅಗತ್ಯ ಬಿದ್ದಲ್ಲಿ ಸಭೆಯನ್ನ ಮಾಡಿ ತುರ್ತು ಕ್ರಮ ಕೈಗೊಳ್ಳಬೇಕು. ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಭೂಕುಸಿತ ಉಂಟಾದರೆ ತಕ್ಷಣ ಜೆಸಿಬಿ ಸಹಾಯದಿಂದ ಮಣ್ಣು ಸ್ಥಳಾಂತರಿಸಬೇಕು. ಮತ್ತೆ ಮಣ್ಣು ಕುಸಿಯುವ ಭೀತಿ ಇದ್ದರೆ ಮಣ್ಣು ತೆಗೆಯುವುದು ಬೇಡ ಎಂದು ಸಲಹೆ ನೀಡಿದ ಅವರು, ಅದರ ಬಿಲ್ಲನ್ನ ತಹಶೀಲ್ದಾರರಿಗೆ ಸಲ್ಲಿಸಿ ಅವರು ಪಾವತಿಸುತ್ತಾರೆ ಎಂದರು. ಪರಿಹಾರ ವಿತರಿಸಿದ್ದಕ್ಕೆ ಗರಂ ಆದ ಶಾಸಕ. ಕಾಯ್ಕಿಣಿಯಲ್ಲಿ ಮಹಿಳೆಯೊಬ್ಬರ ಮನೆ ಮೇಲೆ ಮರಬಿದ್ದು ಹಾನಿಯಾಗಿದ್ದು 15%ಕ್ಕಿಂತ ಕಡಿಮೆ ಎನ್ನುವ ನೆಪ ಹೇಳಿ ಪರಿಹಾರ ನೀಡಿಲ್ಲ, ಇಂಜಿನಿಯರ್ ಪರಿಹಾರ ವಿತರಿಸಲು ಬರುವುದಿಲ್ಲ ಎಂದು ಶರ ಬರೆದಿದ್ದಕ್ಕೆ ಸಚಿವರ ಸಭೆಯಲ್ಲಿ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ ಶಾಸಕ ಸುನಿಲ್ ನಾಯ್ಕ್, ಮನೆಯ ಮೇಲೆ ಮರಬಿದ್ದು ಹಾನಿಯಾದ ಮೇಲೆ ಪರಿಹಾರ ಕೊಡುವುದಿಲ್ಲ ಎಂದರೆ ಹೇಗೆ ಎಂದು ಪ್ರಶ್ನಿಸಿದರು. ಅದರಂತೆ ಸಭೆಗೆ ಬರದೆ ಕಾರವಾರದ ಕಚೇರಿಗೆ ತೆರಳಿದ್ದ ಇಂಜಿನಿಯರಿಗೆ ಸಭೆಯಲ್ಲಿ ಸಚಿವರ ಎದುರಿನಲ್ಲೇ ಕರೆ ಮಾಡಿ ಪರಿಹಾರ ವಿತರಿಸಿದ ಕುರಿತು ಪ್ರಶ್ನಿಸಿದರು. ಸಚಿವರು, ಮನೆ ಹಾನಿಯಾದರೆ ಪರಿಹಾರವನ್ನ ಕೊಡಲು ಮೀನಮೇಷ ಮಾಡಬೇಡಿ, ಮಹಿಳೆಯರಿಗೆ ಸೂಕ್ತ ಪರಿಹಾರವನ್ನ ಒದಗಿಸಿ ಎಂದು ತಹಶೀಲ್ದಾರರಿಗೆ ಸೂಚಿಸಿದರು. ಮಳೆ ಮುಗಿಯುವವರೆಗೆ ರಜೆ ಇಲ್ಲ. ವಿಪರೀತ ಮಳೆ ಸುರಿಯುತ್ತಿರುವುದರಿಂದ ಎಲ್ಲೆಡೆ ಹಾನಿ ಸಂಭವಿಸ್ತಾ ಇದೆ. ಹೀಗಾಗಿ ಮಳೆ ಮುಗಿಯುವ ತನಕ ಅಧಿಕಾರಿಗಳಿಗೆ ಸಿಬ್ಬಂದಿಗಳಿಗೆ ಯಾವುದೇ ರಜೆ ಇಲ್ಲ. ಸಿಬ್ಬಂದಿಗಳು ಹಾನಿಯ ಕುರಿತು ಎಲ್ಲೆಡೆ ತೀವ್ರ ನಿಗಾ ನೀಡಬೇಕು. ಮಳೆ ಹಾನಿಗೆ ಸ್ಪಂದಿಸದೇ ಇರುವುದು, ಪರಿಹಾರ ವಿತರಣೆಯಲ್ಲಿ ವ್ಯತ್ಯಯ ಸೇರಿದಂತೆ ಸಾರ್ವಜನಿಕರಿಂದ ಯಾವುದೇ ರೀತಿಯ ದೂರು ಬಂದರೂ ಸಂಬಂಧಪಟ್ಟ ಅಧಿಕಾರಿಗಳನ್ನೇ ಹೊಣೆಯಾಗಿ ಮಾಡಲಾಗುವುದು, ಅಡಕೆ ಕೊಳೆ ರೋಗಕ್ಕೂ ಪರಿಹಾರವನ್ನ ಕೊಡುತ್ತೇವೆ ಎಂದರು. ಬ್ಯೂರೋ ರಿಪೋರ್ಟ್, ಪ್ರಜಾನಾಡಿ 24x7.